ನಮಸ್ಕಾರ ಸ್ನೇಹಿತರೆ, ರತ್ನಗಿರಿ ಬೋರೆ. ಏನೋ ಗಾಂಧೀಜಿ ಉದ್ಯಾನವನ ನೋಡ್ಕೊಂಡು ಇವಾಗ ಚಿಕ್ಕಮಗಳೂರು ಮಾರ್ಕೆಟ್, ಇವತ್ತು ಬುಧವಾರ ಆಗಿರೋದ್ರಿಂದ ಮಾರ್ಕೆಟು. ಸೊ ಬೆಳಗ್ಗೆ ಬಂದಿದ್ವಿ ನಾವು, ಆ್ಯಕ್ಚುಲಿ ಫಿಶ್ ಎಲ್ಲ ತಗೊಂಡೋದ್ವಿ, ಸಾಕಷ್ಟು ಫಿಶ್ ಇತ್ತು ಬೆಳಗ್ಗೆ. ಸೊ ನಾನು ವಿಡಿಯೋ ಏನು ಮಾಡೋ ಪ್ಲ್ಯಾನ್ ಇರಲಿಲ್ಲ, ಸೊ ಇವಾಗ ಆನ್ ದ ವೇ ಬರಬೇಕಾದ್ರೆ ಮಾಡೋಣ ಅಂದ್ಬಿಟ್ಟು ಬಂದೆ. ನೋಡೋಣ, ಬನ್ನಿ ತೋರಿಸ್ತೀನಿ ಮಾರ್ಕೆಟು. ಸಾಕಷ್ಟು ಜನ, ಇವತ್ತು ಒಂದೇ ದಿನ ನಡೆಯೋದಂತೆ ಬುಧವಾರ, ಸೊ ಹಾಗಾಗಿ ಸಾಕಷ್ಟು ಜನ ಇರ್ತಾರೆ. ಬನ್ನಿ ಒಳಗೆ. ಇಲ್ಲಿ ನೋಡಿ, ಫಸ್ಟ್ ಇಲ್ಲೇ ಒಣ ಮೀನಿದೆ, ಇಲ್ಲಿಂದನೇ ಸ್ಟಾರ್ಟ್ ಮಾಡೋಣ. ನೋಡಿ ಇಲ್ಲಿ ಎಂತೆಂಥ ಮೀನುಗಳಿದೆ, ಎಲ್ಲ ಒಣ ಮೀನು. ಸೊ ಇದೆಲ್ಲ ಕರ್ಮೀನು ಅಲ್ವಾ ಅಣ್ಣ? ಇದೆಲ್ಲ ನೋಡಿ ಕರ್ಮೀನು, ಸಾಂಬಾರು ತುಂಬ ಚೆನ್ನಾಗಿರುತ್ತೆ ನೋಡಿ. ಇದೆಲ್ಲ ದೊಡ್ಡ ದೊಡ್ಡ ಮೀನುಗಳು, ಎಲ್ಲ ಒಣಗಿಸಿ ಉಪ್ಪು ಹಾಕಿರ್ತಾರೆ ಅಣ್ಣ. ಎಲ್ಲ ಸಮುದ್ರದಿಂದ ಬರುತ್ತಾ ನಿಮಗೆ? ಎಲ್ಲ ಸಮುದ್ರದಲ್ಲ. ಇದೊಂದು ಲೋಕ ಮಳ್ಳಿ ಮೀನು, ಮಳ್ಳಿ ಮೀನು ಅಂತ ಇದೆ ನೋಡಿ, ಸಣ್ಣ ಇದೆ. ಸೊ ಚಿಕ್ಕಮಗಳೂರಿಗೆ ಬಂದಾಗ ಈ ವಣ್ಣರ ಅಂಗಡಿಲಿ ಪರ್ಚೇಸ್ ಮಾಡಿ ನೋಡಿ, ಇಲ್ಲೇ ಇರ್ತಾರೆ. ಥ್ಯಾಂಕ್ಸ್ ಅಣ್ಣ. ಬನ್ನಿ ಒಳಗೆ ಹೋಗೋಣ, ಹಸಿ ಮೀನು ಹತ್ರಕ್ಕೆ ಹೋಗೋಣ ಬನ್ನಿ. ನೋಡಿ ಬಾಂಗ್ಡ, ಬಾಂಗ್ಡ ಮೀನು. ಮಂಗಳೂರು ಹತ್ರ ಇರೋದ್ರಿಂದ ಸಾಕಷ್ಟು ಫ್ರೆಶ್ ಮೀನುಗಳು ಬರುತ್ತೆ ಇಲ್ಲಿ ಚಿಕ್ಕಮಗಳೂರಿಗೆ. ಇದ್ಯಾವ ಮೀನು ಅಣ್ಣ? ಭೂತಾಯಿ. ಭೂತಾಯಿ ತುಂಬ ಚೆನ್ನಾಗಿರೋ, ಒಳ್ಳೆಯದು ಅಲ್ವಾ ಆರೋಗ್ಯಕ್ಕೆ. ಭೂತಾಯಿ ಹೆಂಗಣ ಕೆ ಜಿ? 150 ರೂಪಾಯಿ ರೆಡಿ. ನೋಡಿ ಇಲ್ಲಿ ನೋಡಿ, ದೊಡ್ಡ ದೊಡ್ಡ ಮೀನುಗಳಿದೆ. ಎಷ್ಟು ಕೆ ಜಿ ಇದೆ? ನಮಸ್ಕಾರ. ಎಷ್ಟು ಕೆ ಜಿ ಇದೆ ಅಣ್ಣ ಅದು? 15 ಕೆ ಜಿ. ಯಾವುದು ಅದು ಮೀನು? ಕಟ್ಲ. ಎಲ್ಲ ಈವ್ನಿಂಗ್ ಆಗಿರೋದ್ರಿಂದ ಸಾಕಷ್ಟು ಮೀನು ಖಾಲಿ ಆಗಿಬಿಟ್ಟಿದೆ. ಸೊ ಇದೆಲ್ಲ ಸೆಲ್ ಮಾಡಿ ಹೋಗ್ಬೇಕು ಅವರು. ಬನ್ನಿ ಹಂಗೆ ತರಕಾರಿ ಮಾರ್ಕೆಟ್ಗೆ ಹೋಗೋಣ ಆ ಕಡೆ. ನೋಡಿ ಇದು ಚಿಕ್ಕಮಗಳೂರು ಸಂತೆ, ಜನ ಜಾತ್ರೆ. ಈವ್ನಿಂಗ್ ಆಗಿರೋದ್ರಿಂದ ತುಂಬ ಜನ ಆಲ್ರೆಡಿ ಟೆಂಟ್ನ ಎತ್ತುತ್ತಾ ಇದ್ದಾರೆ. ಎರಡು ಕೆ ಜಿಗೆ 20 ಟೊಮೊಟ, ತುಂಬ ಚೆನ್ನಾಗಿದೆ ಕ್ವಾಲಿಟಿ. ವಿಡಿಯೋ ಮಾಡ್ತಾರೆ ಅದಕ್ಕೆ ನೋಡ್ತಾರೆ. ಇಲ್ಲೆಲ್ಲ ತರಕಾರಿ ನೋಡಿ, ನಾವು ವಿಡಿಯೋ ಮಾಡ್ತಿರೋದಕ್ಕೆ ಅವರಿಗೆ ಹೊಸದಾಗಿ ಕಾಣಿಸ್ತಾ ಇದೆ, ಎಲ್ಲ ನಮ್ಮನೆ ನೋಡ್ತಾರೆ. ಸೊ ಈವ್ನಿಂಗ್ ಆಗಿರೋದ್ರಿಂದ ನಿಮಗೆ ಕಮ್ಮಿ ರೇಟಿಗೆ ಸಹ ಸಿಗುತ್ತೆ, ಯಾಕಂದರೆ ಅವರು ಮನೆಗೆ ಹೋಗ್ಬೇಕಿರುತ್ತೆ, ಕಮ್ಮಿ ಕಮ್ಮಿಗೆ ಮಾರಿ ಹೋಗ್ಬಿಡ್ತಾರೆ. ಇದೆಲ್ಲ ನೋಡಿ, ಗುಡ್ಡೆ ಎಲ್ಲ ಇಷ್ಟಂತ ಮಾಡಿರ್ತಾರೆ, 10 ರೂಪಾಯಿ 20 ರೂಪಾಯಿ ನೋಡಿ, 10 ರೂಪಾಯಿ ಗುಡ್ಡೆ ಅಂತೆ. ಯಾವ ತಗೊಳ್ಳಿ? 10 ರೂಪಾಯಿ. ದೊಡ್ಡ ಮಾರ್ಕೆಟ್ಟು. ಮೀನು ಬೆಳಗ್ಗೆ ಬಂದಾಗ ನಮಗೆ ಬಾಂಗ್ಡ 150 ರೂಪಾಯಿ ದೊಡ್ಡ ಸೈಜು. ಸೊ ಇನ್ನೇನು ತೊಗೊಂಡ್ವಿ, ಜಿಲೇಬಿ 120 ರೂಪಾಯಿ. ತುಂಬ ದೊಡ್ಡ ದೊಡ್ಡ ಸೈಜ್ ಇತ್ತು ನೋಡಿ, 15 ಕೆ ಜಿ 20 ಕೆ ಜಿವರೆಗೆಲ್ಲ ಸಿಗುತ್ತೆ ನಿಮಗೆ ಮೀನು. ಚಿಕ್ಕಮಗಳೂರು ಮಾರ್ಕೆಟ್ ಅಂದರೆ ಯಾರು ಬೇಕಾದ್ರೆ ಹೇಳ್ತಾರೆ, ಬರೀ ಬುಧವಾರ ಮಾತ್ರ ನಡೆಯುತ್ತೆ ಇದೆಲ್ಲ. ನೋಡಿ ಈ ಕಡೆ ಎಲ್ಲ ಇದೆ, 20 ರೂಪಾಯಿ. ನೋಡಿ ಈ ಕಡೆ ಎಲ್ಲ ಇದೆ, ದೊಡ್ಡ ಮಾರ್ಕೆಟ್. ದಿನಸಿ ಐಟಮ್ಗಳು ಇಲ್ಲೆಲ್ಲ ಎತ್ಬಿಟ್ಟಿದ್ದಾರೆ ನೋಡಿ, ಬೆಳಗ್ಗೆ ಎಲ್ಲ ಇರುತ್ತಿಲ್ಲಿ,
ಎತ್ಬಿಟ್ಟಿದ್ದಾರೆ ಇವಾಗ ಆಲ್ರೆಡಿ ನೋಡಿ. ಈ ಕಡೆ ಎಲ್ಲ ದಿನಸಿ ಐಟಮ್ಗಳು ಎಲ್ಲ ವೆಹಿಕಲ್ಸ್ಗೆ ಲೋಡ್ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ 6:30 ಆಗೋಗಿದೆ, ಕತ್ಲೆ ಆಗೋಗುತ್ತೆ. ಸೊ ಅವರು ಸಾಮಾನ್ಯ ಸೇರ್ಕೊಬೇಕು. ನೋಡಿ ಈ ಕಡೆ ಎಲ್ಲ ಹಣ್ಣಿಂದು ಅದೆಲ್ಲ ಇನ್ನೂ ಓಪನ್ ಇರುತ್ತೆ, 8-9 ಗಂಟೆ ತನಕ ಓಪನ್ ಇರುತ್ತೆ ಅದೆಲ್ಲ. ಅಡಿಯವ್ರ ಥರ ನೋಡ್ತಾರಪ್ಪ ವಿಡಿಯೋ ಮಾಡ್ತಾ ಇದ್ರೆ. ನೋಡಿ ಮಂಡಕ್ಕಿ ತುಂಬ ದೊಡ್ಡ ಮಾರ್ಕೆಟ್ ಇದು, ಸುಮಾರು ಎಕರೆ ಗಟ್ಟಲೆ ಇದೆ ಇದು. ರೂಪಾಯಿಗೆ 5 ನಿಂಬೆಹಣ್ಣು ಸಿಗಲ್ಲ. ನೋಡಿ ಗುಡ್ಡೆ 10 ರೂಪಾಯಿ, ಗುಡ್ಡೆ 10 ರೂಪಾಯಿ, ಗುಡ್ಡೆ 10 ರೂಪಾಯಿ, ಗುಡ್ಡೆ 10 ರೂಪಾಯಿ. ಓಕೆ, ಹಂಗೆ ಗುಡ್ಡೆ 10 ರೂಪಾಯಿ, ಎಲ್ಲ 10 ರೂಪಾಯಿ. ನೋಡಿ ಎಷ್ಟೆಷ್ಟೆಲ್ಲ ತರಕಾರಿ 10 ರೂಪಾಯಿ. ನೋಡಿದ್ರಲ್ಲ ಚಿಕ್ಕಮಗಳೂರು ಮಾರ್ಕೆಟು ತುಂಬ ದೊಡ್ಡ ಮಾರ್ಕೆಟು, ತುಂಬ ವೆರೈಟಿ ಫಿಶಸ್ ಸಿಗುತ್ತೆ ನೀವು ಮಾರ್ನಿಂಗ್ ಬಂದರೆ. ಬುಧವಾರದೊತ್ತು ಎಸ್ಪೆಷಲಿ ತುಂಬ ಅಂಗಡಿಗಳಿರುತ್ತೆ. ಬೇರೆ ದಿನವೂ ನಿಮಗೆ ಮಟನ್ ಮಾರ್ಕೆಟೆಲ್ಲ ಇದೆ, ಅಲ್ಲಿ ಸಿಗುತ್ತೆ. ಬಟ್ ಈ ಥರ ತರಕಾರಿ ದಿನಸಿ ಎಲ್ಲ ಬರೀ ಬುಧವಾರ ಮಾತ್ರ ಸಂತೆ ನಡೆಯುತ್ತೆ. ಸೊ ಇವತ್ತು ಬುಧವಾರ ಆಗಿರೋದ್ರಿಂದ ನಿಮಗೂ ಸಹ ತೋರಿಸೋಣ ಅಂತ ಈ ವಿಡಿಯೋ ಮಾಡಿದೆ. ಸೊ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಆದಷ್ಟು ಬೇಗ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ.